ಚೆನ್ನಾಗಿ ತುಂಬ ಚೆನ್ನಾಗಿದೆ ಸರ್, ಸೂಪರ್ ಸೂಪರ್ ಗುರು, ಸೂಪರ್. ನೆಕ್ಸ್ಟ್ ಫಸ್ಟ್ ಪಾರ್ಟ್ ಚೆನ್ನಾಗಿದೆ, ಇದು ಪರವಾಗಿಲ್ಲ, ಫ್ಯಾಂಟಾಸ್ಟಿಂಗ್, ಟ್ರೂ ಇಂಡಿಯನ್ ಮೂವಿ. ಸೂಪರ್ ಆಯ್ತು ಸರ್, ಬಡ ಸೂಪರ್ ಆಗಿದೆ ಸರ್, ಎಲ್ಲ ಲಂಚಕ್ಕೋರಿಗೆಲ್ಲ ಇದು ಒಳ್ಳೆ ಫಿಲಮ್, ಚಂದ ಇದೇನಾ, ಅರ್ಧ ಫಿಲಮ್ ತೋರಿಸಿದೆ, ಇನ್ನ ಇದೆ ಇರೋಂಗಿದೆ, ಇನ್ನ ನೆಕ್ಸ್ಟ್ ಫಿಲಮ್ ಬರೋಂಗಿದೆ, ಇದು ಹಂಗೆ ಅರ್ಧ ನಿಲ್ಸಿರೋದಾರೆ. ಸೂಪರ್, ಅವ್ರು ಯಾವಾಗಲೂ ಆಕ್ಟಿಂಗ್ ಸೂಪರ್. ಮೂರನೇ ಪಾರ್ಟ್ ಹೊರಗಡೆ ಬಂದ್ರು, ತಿರ್ಗಿ ಹಂಗೆ ನೋಡ್ತಾ ಇದ್ರು ನೋಡಿ, ಅದೇ ನಮ್ಮ ಬಾಸ್ ನೋಡಿ, ಮೂರನೇ ಪಾರ್ಟ್ ಇದು ಹೊರಗಡೆ ಬಂದ್ಬಿಟ್ರು, ತಿರ್ಗಿ ಮೂರನೇ ಪಾರ್ಟ್ ಹಾಕಿದ ತಕ್ಷಣ ಹೊರಗೆ ಹೋಗಿ ನೋಡ್ತಾರೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿ, ಹೊಟ್ಟೋಗ್ಬಿಡ್ತಾರೆ ಎಲ್ಲ, ಹೊಟ್ಟೋಗ್ಬಿಡ್ತಾರೆ ಆ ಥರ ಇತ್ತು ನೋಡಿ, ಸಕ್ಕದೇ ಅದೇನು ಸರ್ ಅದು, ನಮ್ಮ ಬಾಸ್ ಆಕ್ಟಿಂಗ್ ಸುಮ್ಮನೆ ಮೊಕ್ಕ ತೋದ ಆಕ್ಟಿಂಗ್, ಅದು ಅವ್ರು ನಡೆಯೋ ಸೀನ್ ಲಾಸ್ಟ್ ಸೀನ್ ನೋಡಿ, ಅವ್ರು ಬಂದ್ರೆ ನಮಗೆ ಅಲುವು ಬರುತ್ತೆ ಆ ಥರ ಮಾಡೋ ಆಕ್ಟಿಂಗು. ಸೂಪರ್ ಇದೆ ಸರ್, ಅದೇ ಇವಾಗಿರೋ ಜನರೇಷನ್ ಎತ್ತಾರೆ ಫಿಲಮ್, ಅದು ನಾವೆಲ್ಲ ಹೆಂಗಿರ್ಬೇಕಂತ ಎತ್ತಾ ಇದಾರೆ ಫಿಲಮ್, ನಾವ್ ಹೆಂಗ್ ಮಾಡ್ಬೇಕು ಹೆಂಗಿರ್ಬೇಕಂತ ಎತ್ತಾ ಇದಾರೆ ಫಿಲಮ್. ಈಗಿನ ಜನರೇಷನ್ಗೆ ಒಳ್ಳೆ ಮೆಸೇಜ್ ಇದೆ, ಯೂತ್ಸ್ ನೋಡುವಂತ ಫಿಲಮ್ ಇದು, ಯೂತ್ಸ್ ತಿಳ್ಕೊಳ್ಳೋ ಅಂತ ಫಿಲಮು, ಯೂತ್ಸ್ಗೆ ಒಳ್ಳೆ ಮೆಸೇಜ್ ಇದೆ. ಸೂಪರ್ ಫಿಲಮ್, ಸೂಪರ್ ವಾಸ್, ಸೂಪರ್ ಆಗೈತೆ ಸರ್, ಸೂಪರ್ 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 ಆಗಿದೆ ಸರ್, ಮಾಸ್ ಐಟ್ ಇಂಡಿಯನ್ ಥ್ರೀ ಸೂಪರ್ ಸೂಪರ್ ಆಗಿದೆ ಬ್ರೋ. ಉಳಗಣ ಕಮಲಾಸ ಕೈಕೋಸ್ಕರ ನಾವು ವೈಟ್ ಮಾಡ್ತಾ ಇದ್ರಿ, ಸೂಪರ್ ಆಗಿದೆ. ಸೆಕೆಂಡ್ ಸ್ವತಂತ್ರ ಹೋರಾಟ ಫಿಲಮ್ ತೆಗೆದಿದ್ದಾರೆ, ಸೂಪರ್ ಸೆಂಟಿಮೆಂಟ್, ಸೂಪರ್ ಚೆನ್ನಾಗಿ ಚೆನ್ನಾಗೈತೆ, ಸೂಪರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್ ಸರ್. ತುಂಬಾ ದಿನ ನಮ್ಮ ರಜನೀಶ್ ಸರ್ನ ಕಮಲ್ ಸರ್ ತೋರಿಸಿದ್ದಾರೆ, ಸೂಪರ್ ಬಂದಿದೆ ಸರ್ ಫಿಲಮ್, ವಂಡರ್ಫುಲ್ ಫಿಲಮ್ ಸರ್, ವಂಡರ್ಫುಲ್ ಇಂಡಿಯನ್, ಇಂಡಿಯನ್ ಸೂಪರ್ ಆಗಿದೆ ಈ ಮೂವಿ, ತುಂಬಾ ತುಂಬಾ ಬಂಬಾರ ಆಗಿದೆ, ಎಕ್ಸಲೆಂಟ್ ಆಗಿದೆ, ಇದು ನೋಡ್ಬೋದು, ನೋಡಿದ್ರೆ ಎಲ್ಲ ಫ್ಯಾನ್ಸ್ ಕಮಲ್ ಆಗ್ತಾರೆ, ಎಲ್ಲ ಫ್ಯಾನ್ಸ್ 100% ರೀಚ್ ಆಯ್ತು, 100% ರೀಚ್ ಆಗುತ್ತೆ. ಸೂಪರ್ ಆಗಿದೆ ಸರ್ ಮೂವಿ, ಸೂಪರ್ ಮೂವಿ, ಲೀಡ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಮೂವಿ, ಎಲ್ಲ ಫ್ಯಾನ್ಸ್ ಬಂದು ನೋಡ್ಬೋದು ಸರ್, ಎಲ್ಲ ಬಂದು ನೋಡ್ಬೋದು. ಥರ್ಡ್ ಪರ್ಸನ್ ಇಂಡಿಯಾ ನಂಬರ್ ಒನ್ ಆಕ್ಟರ್ ಕಮಲ್ ಸರ್, ಈ ಥರ ಆಕ್ಟಿಂಗ್ ಯಾರು ಮಾಡಿಲ್ಲ, ವರ್ಲ್ಡ್ ನಂಬರ್ ಒನ್ ಸೂಪರ್ ಆಗಿದೆ ಸರ್. ನೆಕ್ಸ್ಟ್ ಇಂಡಿಯನ್ ದೀಪ್ ಬರ್ತಾ ಇದೆ, ನೆಕ್ಸ್ಟ್ ಇಂಡಿಯನ್ ಫಿಲಮ್ ಬರ್ತಾ ಇದೆ, ಚೆನ್ನಾಗಿ ನೋಡಿ, ಈ ಥರ ಆಕ್ಟರ್ ಎಲ್ಲೂ ಸರ್, ಎಲ್ಲ ಸೂಪರ್ ಇದೆ ಸರ್, ಸೆಕೆಂಡ್ಗೆ 26 ಇಯರ್ ಬ್ಯಾಕ್ ಬರ್ತಾ ಇದೆ, ತಲ್ಪ ಪಾಲ್ಟ್ಗೆ ಉನ್ನ ಜೋರಾಗಿರುತ್ತೆ, ಏನಿದೆ ಆ ಗ್ಯಾಪ್ ಇದೆ, ಅದು ನಿಮಗೂ ಗೊತ್ತು ನಮಗೂ ಗೊತ್ತು. ಆ ಏಜಲ್ಲಿ ನಾವು ಇಲ್ಲಿ ಅಂಜನ್ ಇದೇ ಅಂಜನ್ ಥಿಯೇಟ್ರಲ್ಲಿ ಒಳ್ಳೆ ಒಳ್ಳೆಯ ರೀಲ್ ಬಂದಿರೋದು, ಚಿಲ್ಲರೆ ಹೊಡೆದಿದ್ದೀವಿ, ಮತ್ತೆ ಇವಾಗ ಸೆಲೆಬ್ರೇಷನ್ ಮಾಡಿದ್ದೀವಿ, ಮತ್ತೆ ಥರ್ಡ್ ಪಾರ್ಟ್ಗೂ ನಾವು ಇದ್ದೀವಿ, ಅವಾಗಲೂ ಇದ್ದೀವಿ, ಇವಾಗಲೂ ಇದ್ದೀವಿ, ಮತ್ತೆ ಥರ್ಡ್ ಪಾರ್ಟ್ಗೆ ಇರ್ತೀವಿ, 4 ಬಂದು ನಾವು ಇರ್ತೀವಿ, ಹೋಗಲ್ಲ ನಾನಿಲ್ಲ ಅಂದ್ರು ನಮ್ಮ ಹುಡುಗ ಬಂದು ಮಾಡ್ತಾನೆ, ನಮ್ಮ ಫ್ಯಾನ್ಸ್ ಇದ್ದಾರೆ, ಅದೇ ಕಮಲಾಸನ್ ಅಂದ್ರೆ ಏನಂದ್ರೆ ನಮ್ಮ ಸೋದರ ಮಾವ ಅಂದ್ರೆ ಎಲ್ಲ ಇದ್ದು, ನಾನು ಚಿಕ್ಕ ವಯಸ್ಸಿಂದ ಯಾರಂತ ಗೊತ್ತಿಲ್ಲ, ಇವ್ರು ಬಿಟ್ಟರೆ ಯಾರಿಲ್ಲ, ನನಗೆ ಇಷ್ಟಂಕ ಬಂದಿದ್ದೀನಿ, ದಾರಿ ತೋರಿಸಿದ್ದಾರೆ, ನನಗೊಂದು ಜೀವನ ಕಮಲಾಸನ್ ಅಂದ್ರೆ ಜೀವ, ಬಿಟ್ಟೋಗಲ್ಲ, ಬೇರೆಯವ್ರು ಕಂಬೆನ್ಸ್ ಬೇಡ, ನನಗನ್ನೋದು ನನ್ನ. ಅದೇ ಇವಾಗ ಅವಾಗ ಚಿಲ್ಲರೆ ಹೊಡೆದಿ 1100 ಶೋ ಇದೆ ಅಂಜನಲ್ಲಿ, 102 ದಿವಸ ಓಡಿದೆ, ಅವಾಗ ಬೇರೆ ಮೂವಿ ಇತ್ತು, ಕೇಳಿ ನೋಡಿ, ಬೇರೆ ಮೂವಿ ಇತ್ತು ಲೇಡೀಸ್ ಬರೋಲ್ಲ, ಆದರೆ ಆ ಟೈಮಲ್ಲೇ 100 ದಿವಸ ಫಸ್ಟ್ ಈ ಥಿಯೇಟ್ರಿ ಓಪನ್ ಆಗಿರೋದ್ರಿಂದ 100 ದಿವಸ ಒಂದೇ ಕಮಲಾಸನ್, ಇವಾಗಲೂ ಅಷ್ಟೇ, ಬೇರೆಯವ್ರದ್ದು ಡೈಲಿ ಶೋ ಓಡಿದೆ ಇಲ್ಲ ಅನ್ನಲಿಲ್ಲ, ಆದರೆ ಇವಾಗಲೂ ನಾವು ಬಿಟ್ಕೊಟ್ಟಿಲ್ಲ, ಅವಾಗಲೂ 50 ಡೇಸ್ಗೆ ಆರ್ ಹಾಕಿದ್ದೀವಿ, 100 ಡೇಸ್ಗೆ ಹಾಕಿದ್ದೀವಿ, ಎಲ್ಲ ನಾನಿಲ್ಲ, ಅವಾಗ ಚಿಕ್ಕ ವಯಸ್ಸು 20 ಇವಾಗ 48 ಎಲ್ಲ ಇದೆ, ಆದರೆ ಇವಾಗಲೂ ಬಿಟ್ಟೋಗ್ಲಿಲ್ಲ, ಅವ್ರು ಅನ್ನೋದು ನಮ್ಮ ಜೀವನ, ಜೀವನ ಅನ್ನೋದು ನಮಗೊಂದು ದಾರಿ, ಇವಾಗಲೂ ಬ್ಯಾಡ ಬ್ಯಾಡ ಕೆಲಸ ಮಾಡಿಲ್ಲ, ಇದೇ ಥಿಯೇಟ್ರಲ್ಲಿ 30 ಕೆಲಸ ಮಾಡಿದ್ದೀವಿ, 40 ಮಾಡಿದವ್ರದ್ದು ಇದ್ದಾರೆ, ಆದರೆ ಒಬ್ಬರೇ ನಮ್ಗನ್ನೋರು, ಬೇರೆ ಯಾರು ಕಮೆಂಟ್ಸ್ ಇಲ್ಲ ಸರ್, ಒಂದೇ ಕಮಲಾಸನ್ ಇವಾಗಲೂ, ನೆಕ್ಸ್ಟ್ ಇದಿಲ್ಲ ಅಂದ್ರೆ ಇನ್ನೊಂದಕ್ಕೆ ಬಿಡಲ್ಲ. ಸಖತ್ತಾಗಿದೆ ಮೂವಿ, ಲಂಚ ಕೊಡಬಾರ್ದು ಫಸ್ಟು, ಅವ್ರು ತಗೊಳ್ಳಬಾರ್ದು, ನನಗೆ ಗೊತ್ತಿರೋ ಥರ ಇಂಡಿಯನ್ 3 ಇನ್ನು ಏನಂತ ಸ್ಟೋರಿ ಗೊತ್ತಾಗುತ್ತೆ. ನೋಡಿದೀವಿ ಸರ್, ರೀಚ್ ಆಯ್ತು ಸರ್, ರೇಟಿಂಗ್ 9.5.
ಸಖತ್ತಾಗಿ ಮಾಡವ್ರೆ, ಸಿದ್ಧಾರ್ಥನು ಚೆನ್ನಾಗಿ ಮಾಡವ್ನೆ. 26 ವೈಟಿಂಗ್, 25 ಫಿಲಿಂ ಮಾತ್ರ ಗುಡ್ ಸರ್. 9-9 ಲೆಜೆಂಡ್ ಅವ್ರ ಬಗ್ಗೆ ಏನ್ ಮಾತಾಡಕ್ಕಾಗುತ್ತೆ ಹೇಳಿ. ಯೂನಿವರ್ಸ್ ಸರ್ ಹೀರೋ ನಿಜಾಲು. ಈ ಫಿಲಮ್ ನೋಡ್ತಿದ್ರೆ ಮೈಯಲ್ಲಿರೋ ರೋಮಗಳು ಎದಲುತ್ತೆ. ಇವರು ಅಷ್ಟು ಚೆನ್ನಾಗಿ ಮಾಡವ್ರೆ, ಅಷ್ಟು ಅದ್ಭುತವಾಗಿ ಮಾಡವ್ರೆ. ನಿಜಾಲು ನಾನು ಇನ್ನೊಂದು ಪಾತ್ರೆ ಬರ್ತಾನೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಿಲಮ್ ಮುಗ್ದೈತೆ ಅಂತ ಎದ್ದು ಬಂದೆ. ನೋಡಿದರೆ ಮುಂದೆ ಇನ್ನೊಂದು ಬೇರೆ ಏನೋ ಟ್ವಿಸ್ಟ್ ಇದೆ. ಬರೀ ಇದು ಸಿನಿಮಾ ಅಂತಿಲ್ಲ, ಒಂದು ಸೋಷಲ್ ಅವೇರ್ನೆಸ್ಸು. ಇದು ನೋಡಿ ಕಲಿಬೇಕಾಗಿರೋ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ಇವತ್ತು ಅವ್ರು ಏನು ತೋರಿಸೋರೆ ಅದನ್ನು ಸೊಸೈಟಿಲಿ ಇಂಪ್ಲಿಮೆಂಟ್ ಆದರೆ ನಿಜವಾಗ್ಲು ಕರಪ್ಷನ್ ಅನ್ನೋದೇ ಇರೋಲ್ಲ. ಸುಮ್ಮನೆ ನಾವು ಸಿನಿಮಾ ನೋಡಿ ಆಚೆ ಬರೋದಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಸಿನಿಮಾ ಅಂತೂ ಅದ್ಭುತವಾಗಿದೆ, ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಇವತ್ತಿನ ಜನ್ರೇಷನ್ ಏನಿದೆ, ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಸರ್, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಯುವ ಜನಾಂಗ ಬರೀ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು ಅಲ್ಲಿಗಲ್ಲೇ ಮರ್ತೋಯ್ತಿದ್ದೀವಿ ಸರ್. ಅವಾಗೆಲ್ಲ ಏನೂ ಇರಲಿಲ್ಲ ಸರ್, ಇವತ್ತು ಏನೇ ತಪ್ಪು ಮಾಡು ಸೋಷಿಯಲ್ ಮೀಡಿಯಾ ಇದೆ, ಕೇಳೋದಕ್ಕೆ ಸುಮಾರು ಜನ ಇದ್ದಾರೆ. ಇದನ್ನು ನೋಡಿ ತಿದ್ಕೊಳ್ಳೋದು ತುಂಬ ಇದೆ ಸರ್, ಇದನ್ನೆಲ್ಲರೂ ಬಂದು ನೋಡಲಿ ಅಂತ ನಾನು ಕೇಳ್ಕೊತೀನಿ. ಸಿಂಪಲ್ ಏನಂದರೆ ಮೂವಿ ತುಂಬ ಚೆನ್ನಾಗಿದೆ. ಕಮಲ್ದು ಆ್ಯಕ್ಟಿಂಗು ಇದು ಏನೂ ಇದು ಮಾಡ್ತಿಲ್ಲ. ಮೇಯ್ನ್ ಅವ್ರು ಮಾತಾಡ್ತಿರೋದು ಕಂಟ್ರಿಲಿರೋ ಪ್ರಾಬ್ಲಮ್ಸ್ ಬಗ್ಗೆ. ಸೊ ಗೊತ್ತಾಗುತ್ತೆ ಕಮಲ್ ಆ್ಯಕ್ಟಿಂಗ್ ಇದರಲ್ಲಿ ಕಂಪ್ಲೀಟ್ ಆಗಿಲ್ಲ. ಏನಂದರೆ ಅವರು ಶಂಕರ್ ಏನು ಹೇಳ್ತಿದಾರೋ ಅದನ್ನ ಮಾಡಿ ಕಂಟ್ರಿ ಪ್ರಾಬ್ಲಮ್ಸ್ನ ತೋರಿಸ್ತಿದ್ದಾರೆ ಅಷ್ಟೇ. ಅದನ್ನೇ ಅವರು ಒಂಥರ ಹೆಸಿಟೇಷನಿಂದ ಮಾಡ್ತಿದ್ದಾರೆ. ಪ್ರಾಬ್ಲಮ್ಸ್ ಮೇಯ್ನು ಅದನ್ನು ಒಳ್ಳೆಯವರೊಬ್ಬರು ಬಂದ್ರೂ ಅದನ್ನು ಉಡಿಯೋಕ್ಕೆ ಕಾಯ್ತಾ ಇದ್ದಾರೆ ಅಂತ ತೋರಿಸಿದ್ದಾರೆ. ಸೊ ಮೇಯ್ನ್ ಪ್ರಾಬ್ಲಮ್ಸೇ ತೋರಿಸ್ತಾರೆ. ಸೊ ಅವರು ಅದಕ್ಕೂ ಮುಂದೆ ಹೋಗ್ತಾರೆ ಅಂತ ಮೇಯ್ನ್ ಅದೇ ತೋರಿಸಿರೋದು. ನೇಷನ್ಗೋಸ್ಕರ ಏನೇ ಮಾಡ್ತಾರೆ ಅಂತ ತೋರಿಸಿದ್ದಾರೆ ಅಷ್ಟೇ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇದೆ, ಅದನ್ನೆಲ್ಲರೂ ನೋಡಬೇಕು. ತುಂಬ ಚೆನ್ನಾಗಿದೆ. ಎಲ್ಲ ನನ್ನ ಪ್ರೀತಿಯ ಭಾರತೀಯರಿಗೂ ನಮಸ್ಕಾರ. ಆಗಲು ಇಂಡಿಯನ್ 2 ಮೂವಿ ಎಲ್ಲರೂ ಬಂದು ನೋಡಿ, ನಮ್ಮ ಮನೆ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅಂತ ತೋರಿಸಿದ್ದಾರೆ ಶಂಕರ್ ಸರು. ಕಮಲಾಸನ್ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕು ಅಂತ ಏನಿಲ್ಲ, ಎಲ್ಲ ಸೂಪರಾಗಿ ಮಾಡಿರ್ತಾರೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಏನು ಬೇಕಾಗಿಲ್ಲ ಹೇಳೋದು. ನಮ್ಮ ದೇಶ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಮನೇಲಿರೋ ಕರಪ್ಷನ್ನ ನಾವು ಸರಿ ಮಾಡ್ಕೊಬೇಕು. ಒಂದೊಂದು ಮನೆ ಚೆನ್ನಾಗಿದ್ರೆ ದೇಶನೇ ಚೆನ್ನಾಗಿರುತ್ತೆ, ಅದೇ ಈ ಕಾನ್ಸೆಪ್ಟು. 3ನಲ್ಲಿ ಇನ್ನು ಅವ್ರ ತಂದೆ ಬರ್ತಾರೆ, ಅವರು ಮಿಲಿಟ್ರಿ ಆರ್ಮಿನಲ್ಲಿ ಏನೇನು ಕಷ್ಟಪಟ್ಟಿದ್ದಾರೆ ಅಂತ ತೋರಿಸಿದ್ದಾರೆ ಟ್ರೈಲರಲ್ಲಿ. ನೆಕ್ಸ್ಟ್ ಅದಕ್ಕೋಸ್ಕರ 6 ಮಂತ್ ಅಂತ ಹೇಳಿದ್ದಾರೆ, ನಾವು ಅದಕ್ಕೂ ವೈಟ್ ಮಾಡ್ತೇವೆ. ನಾನು 12 ವಯಸ್ಸಲ್ಲಿ ಪಾರ್ಟ್ 1 ಇದೇ ಟಾಕೀಸಲ್ಲಿ ನೋಡಿದ್ದೆ. ಇವಾಗ 28 ಇಯರ್ಸ್ ಬ್ಯಾಕ್, ಇವಾಗ ನನಗೆ 40 ಇಯರ್ಸು. ಅದಕ್ಕಿಂತ ಎಕ್ಸೈಟ್ಮೆಂಟ್ ಸೂಪರಾಗಿತ್ತು, ಇನ್ನೂ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಇನ್ನು ಎಲ್ಲ ಫಿಲಮ್ ಮೂವಿ ಸೂಪರ್ ಆಗ್ತಿದ್ದಾರೆ ಶಂಕರ್ ಸರು. ಅವ್ರ ಕಾನ್ಸೆಪ್ಟ್ ಏನು ಇಟ್ಕೊಂಡಿದ್ದಾರೆ, ಕರಪ್ಷನ್ನ ಸರಿ ಮಾಡಬೇಕು. ಲಂಚ ಲಂಚನ ನಾವು ಕೊಟ್ಟರೆ ಅಲ್ವ ಅವ್ರು ತೊಗೊಳೋದು, ನಾವು ಕೊಡದಿರೋ ಇಟ್ಕೊಂಡ್ರೆ ಯಾರೂ ತೊಗೊಳೋದಿಲ್ಲ, ಯಾರೂ ತಪ್ಪು ಮಾಡಲ್ಲ. ಅಂದರೆ ದೇಶ ಉದ್ಧಾರ ಆಗಬೇಕಂದ್ರೆ ಓದದೇ ಇರೋರನ್ನ ಡಾಕ್ಟ್ರು ಮಾಡ್ತಾರೆ, ಪೊಲೀಸ್ ಮಾಡ್ತಾರೆ, ಎಲ್ಲ ಮಾಡ್ತಾರಲ್ವ, ಅದನ್ನೆಲ್ಲ ಕರೆಕ್ಟಾಗಿ ಅವ್ರು ಟ್ಯಾಲೆಂಟ್ ಇರೋರನ್ನ ನಾವು ತೊಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಅದೇ ಈ ಕಾನ್ಸೆಪ್ಟು. ನೋಡೋಣ, ನಾವು ವೈಟ್ ಮಾಡ್ತೇವೆ ಪಾರ್ಟ್ 3ಗೆ. ಜೈ ಹಿಂದ್, ಜೈ ಕರ್ನಾಟಕ, ಲವ್ ಯು ಆಲ್.